ಎಎನ್ಎಂ ಆರ್ ನ್ಯೂಸ್ಗೆ ಸ್ವಾಗತ. ಎಟಿಎಂ ಕಳ್ಳತನ ಚಿಂತಾಮಣಿಗೆ ಐಜಿ ಭೇಟಿ. ಕಳ್ಳತನವಾಗಿರುವ ಎಟಿಎಂಗಳು ಪರಿಶೀಲಿಸಿದ ಐಜಿ. ಚಿಂತಾಮಣಿ ನಗರದಲ್ಲಿ ಮಂಗಳವಾರ ರಾತ್ರಿ ದೊಡ್ಡಪೇಟೆ ಮತ್ತು ಭೋವಿ ಕಾಲೋನಿ ಹತ್ರ ಎಸ್ಬಿಐ ಮತ್ತು ಆಕ್ಸಿಸ್ ಬ್ಯಾಂಕ್ ಎಟಿಎಂಗಳನ್ನು ಕಳ್ಳರು ಸರಿಸುಮಾರು 36 ಲಕ್ಷ ರೂಪಾಯಿಗಳನ್ನು ದೋಚಿಕೊಂಡು ಹೋಗಿದ್ದು, ಇಂದು ಸ್ಥಳಕ್ಕೆ ಕೇಂದ್ರ ವಲಯ ಐಪಿಎಸ್ ಡಾಕ್ಟರ್ ಆರ್ ರವಿ ಕಾಂತೇಗೌಡ ಅವರು ವೀಕ್ಷಣೆ ಮಾಡಿ ಮಾಹಿತಿ ಪಡೆದರು. ಕುಖ್ಯಾತ ಕಳ್ಳರ ಗ್ಯಾಂಗ್ ಎಟಿಎಂಗಳನ್ನು ದರೋಡೆ ಮಾಡಲು ತಮ್ಮದೇ ಶೈಲಿಯಲ್ಲಿ ಕಣ್ಗಾವಲಿಯಾದ ಸಿಸಿ ಕ್ಯಾಮೆರಾಗಳಿಗೆ ಸ್ಪ್ರೇಯನ್ನು ಹೊಡೆದು ಮುಖ ಚಹರೆ ಕಾಣದಂತೆ ಒಳನುಗ್ಗಿ ಮತ್ತು ಗ್ಯಾಸ್ ಕಟ್ಟಿಂಗ್ ಯಂತ್ರಗಳನ್ನು ಉಪಯೋಗಿಸಿ ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ. ಮಾಹಿತಿ ಪಡೆಯಲು ಕೇಂದ್ರ ವಲಯ ಐಪಿಎಸ್ ಡಾಕ್ಟರ್ ಆರ್ ರವಿ ಕಾಂತೇಗೌಡ ಅವರು ಚಿಂತಾಮಣಿ ನಗರಕ್ಕೆ ಭೇಟಿ ನೀಡಿ ಕಳ್ಳತನದ ಬಗ್ಗೆ ಪರಿಶೀಲನೆ ಮಾಡಿ ಮಾಹಿತಿ ಪಡೆದರು. ಈ ಸಂದರ್ಭದಲ್ಲಿ ಜಿಲ್ಲಾ ವರಿಷ್ಠಾಧಿಕಾರಿ ನಾಗೇಶ್, ಎಎಸ್ಪಿ ಕುಶಾಲ್ ಚೌಕ್ಸೆ ಮತ್ತು ನಗರ ಠಾಣೆ ಆರಕ್ಷಕ ವೃತ್ತ ನಿರೀಕ್ಷಕರಾದ ರಂಗಶಾಮಯ್ಯ ಇದ್ದರು.